ইন্তা খুন পাকেকে ইন্তা দুষ্টি দিয়ে এ ঝুকককে কারণ यार यार পাণ্ডবরু আ পাণ্ডবরু পরিদিনি নি বরলু ¡Quítalo!
ನನ್ನ ಪಾಳಿನ ಮೃತ್ಯು ದೇವತೆ ನಿನ್ನನ್ನು ಆವರಿಸಿ ಬರ್ತಾ ಇದ್ದೇನೆ. ಜನ ಒಬ್ಬನಿಗೆ ಗೆಲುವು ಬಂತು ಅಂತಾದ್ರೆ ಅದಕ್ಕೆ ಕಾರಣ ಹಲವರು ತಾವು ಅಂತ ಹೇಳ್ಕೊಳ್ತಾರೆ. ಅದೇ ಸೋಲೆ ಏಕಾಂಗಿ ಸ್ವಾಮಿ ಯಾರು ಪಡೆಗಾರರಲ್ಲ, ಎಲ್ಲ ಲೆಕ್ಕದಲ್ಲೂ ಏಕಾಂಗಿರಾದ. ಈಗ ಯೋಚಿಸುವುದು ಅದನ್ನಲ್ಲ ಸ್ವಾಮಿ, 18 ದಿನಗಳ ಹಿಂದೆ ಈ ಸುಯೋಧನ ಇದ್ದ ರೀತಿ ಹೇಗೆ ಚಾಮಾರಾ ದಿಗಳಾ
ಬದುಕಿದ ರೀತಿಯಲ್ಲಿ ಅನುಭವಿಸಿದ ವೈಭೋಗ ಹೇಗೆ? ವಂಶ ಪಾರಂಪರಿಕವಾದ ರತ್ನ ಖಚಿತವಾದಂತಹ ಸಿಂಹಾಸನದಲ್ಲಿ ನಾನು ಮಂಡಿಸುವುದು ಪರಂಪರೆಯಿಂದ ಬಂದಂತಹ ಶ್ವೇತ ಛತ್ರ ಆ ರಾಜಸಭೆಯಲ್ಲಿ ಅಂತಃಪುರದಲ್ಲಿ ನನಗೆ ನೆರಳಾಗಿ ನಾನು ನಡೆಯುವ ಮಾರ್ಗದಲ್ಲಿ ಹಾಸಿದ ರತ್ನ ಗಂಬಳಿ ರತ್ನ ಗಂಬಳಿಯ ಮೇಲೆ ನನ್ನ ಪಾದ ಊರಿದೆ ಅಂತಾದ್ರೆ ಅಲ್ಲಿ ಎಲ್ಲಾದರೂ ಈ ಸುಯೋಧನಿಗೆ ನೋವಾಯಿತು ಎನ್ನುವ ಕಾರಣಕ್ಕೆ ಹೂವಿನ ಹಾಸಿಗೆಯನ್ನೇ ಹಾಸುವ ಅಂತ ತಂಪಿನ ಸಭೆಯಲ್ಲೂ ಸಿಂಹಾಸನದಲ್ಲಿ ರೂಢನಾದಂತಹ ಈ ದುರ್ಯೋಧನೆಗೆ ಬೆವರೊಡೆದಿತ್ತು ಎನ್ನುವ ಕಾರಣಕ್ಕೆ ಗಾಳಿಯನ್ನು ಬೀಸುವಂತಹ ದಾಸಿ ರಂಧದವರು ಸಭೆಗೆ ಪ್ರವೇಶ ಮಾಡಿದಾಗ ಕ್ಷಯಘೋಷವನ್ನು ಹಾಕುವವರು ಮುಖೆ ಉಖೆ ಎನ್ನುವುದಾಗಿ ಹೇಳುವ ತನ್ನದಾದಂತಹ ಸಾಮಂತರು ಶ್ರೀಮಂತರು ಇವರೆಲ್ಲ ಒಪ್ಪಿರುವ ಸಭೆಯಲ್ಲಿ ರಾರಾಜಿಸ್ತಾ ಇದ್ದೆ ರಾರಾಜಿಸ್ತಾ ಇದ್ದೆ. ಆದ್ರೆ ಇದು ಈ ಸುಡು ಬಿಸಿಲಿನಲ್ಲಿ ಈ ರಣಕ್ಷೇತ್ರದಲ್ಲಿ ರಕ್ತ ದೋಕುಳಿಯನ್ನೇ ಮೆಟ್ಟುತ್ತ ಹೇಳದ ಪರ್ವತ ರಾಶಿಯನ್ನೇ ಏರಿ ನಿಂತ ಮುಂದೆ ಸಾಗ್ತಾ ಇದ್ದೇನೆ ಸಾಗ್ತಾ ಇದ್ದೇನೆ. ಇಂಥ ಸ್ಥಿತಿ ಬರುವಷ್ಟು ಹೀನ ದುರ್ಬಲನೆ ನಾನು, ದುರ್ಬಲನೆ ಅಲ್ಲ, ನನ್ನಲ್ಲಿ ಏನು ಬಲ ಕಡಿಮೆ ಇತ್ತೆ, ಬಲ ಕಡಿಮೆ ಇತ್ತೆ. ಆದ್ರೂ ಯಾಕೆ ಹೀಗಾಯ್ತು, ಯಾಕೆ ಹೀಗಾಯ್ತು? ಶಕುನಿ ಭಾವ ಜಯದ್ರಂತ ಒಬ್ಬರೇ ಇಬ್ಬರೇ ಒಬ್ಬರೇ ಇಬ್ಬರೇ ವೀರಾಧಿ ವೀರ ನನ್ನನ್ನ ಸುತ್ತುವರೆದಂತಾದೆಷ್ಟು ಭಟರು, ಇಷ್ಟೆಲ್ಲ ಫಲ ನನ್ನಲ್ಲಿದ್ದರು. ಹೀಗಾಯ್ತು, ಸಂಪತ್ತಿಗೇನು ಕಡಿಮೆ ಇದ್ದೆ, ಮುತ್ತು ರತ್ನವನ್ನೇ ಹಸ್ತೇನೆ, ಅರಮನೆಯಲ್ಲಿ ಏನು ಹಸ್ತೇನೆಯ ಬೀದಿ ಬೀದಿಯಲ್ಲಿ ಚೆಲ್ಲಿ ಆಳಿ ಅನುಭವಿಸಿದ ವಯಸ್ಸು ಯೋಧನ ಇಷ್ಟೆಲ್ಲ ಬಲ ಸಂಪತ್ತಿದ್ರು ಆಗದ ಯಾಕೆ ಹೀಗೆ? ಏನಿತ್ತು ಬಲವಿರಲು, ಮತ್ತೇನಿತ್ತು ಸಂಪದವಿರಲು? ದೈವ ಬಲ ನನಗಿಲ್ಲದಾಯ್ತಲ್ಲ, ಇಲ್ಲದಾಯ್ತಲ್ಲ. ದೈವವೇ ಮುನಿದೆಯುತ್ತಾದ್ರೆ ಕಾಯುವವರು ಯಾರು, ಕಾಯುವವರು ಯಾರು? ದೇವರ ಬಲವೋ ಒಲುಮೆಯೋ ಈ ಸುಯೋಧನಿಗೆ ಹೇಗೆ ಲಭಿಸಿತ್ತು ಸ್ವಾಮಿ? ಅಂದು ಸಂಧಾನಕ್ಕೆ ಬಂದಂತಹ ದೇವ ಕೃಷ್ಣನನ್ನೇ ಬಂಧಿಸಲು ಹೋದಂತಹ ದುರ್ಯೋಧನದಾದ ದೇವರೇ ಬಳಿ ಬಂದಾಗ ಬೇಡ ಎನ್ನುವುದಾಗಿ ದೂರೀಕರಿಸಿ ಬಂಧಿಸಲಿಕ್ಕೆ ಮುಂದಾದವನಾದ ಮತ್ತೆ ಆ ದೇವನ ಬಲ. ಇನ್ನು ನವಕೋಟಿ ದೈತ್ಯ ಬಲವನ್ನು ನಂಬಿದಾಗ ದೇವ ಬಲವೇ ಅಲ್ಲಿ ಅದನ್ನು ಪ್ರದರ್ಶನ ಮಾಡಿದ್ದು. ಕೇತುವಾಗಿ ಕುಳಿತಂತ ಹನುಮಂತ ಧರೆಗಿಳಿದು ಬಂದ ಅಂತಾದ್ರೆ ಈ ರಾಮ ಬಲವೂ ನನಗಿಲ್ಲದೆ ಆಯಿತು, ನನಗಿಲ್ಲದಾಯಿತು. ದೇವ ಬಲವೇ ನನಗಿಲ್ಲ, ಹಾಗಿದ್ರೆ ನಂಬಿದ್ದು ಗುರು ಬಲ ಬರ್ತಾರೆ ಅನ್ನುವ ಸುದ್ದಿ ಬಿಟ್ರೆ ಈ ರಣಕಣ ಆರಂಭವಾದ ದಿನ ನಿಲ್ಲೋ ಅವರು ಇಲ್ಲವೇ ಇಲ್ಲ. ಯಾವ ಬಲ ಇಲ್ಲ, ಯಾವ ಬಲ ಇಲ್ಲ. ಹಾಗಾಗಿ ಇವತ್ತು ಏಕಾಂಗಿಯಾಗಿ ಈ ರಣಕ್ಷೇತ್ರದಲ್ಲಿ ಓಡಾಡುವ ಪರಿಸ್ಥಿತಿ ಅನುಭವಿಸುತ್ತಿದ್ದೆ. ಏನು ಮಾಡಿ, ಸರಿ ಕರದ ಕದಯಂ
ಹದಿನೆಂಟನೆಯ ದಿನ ಯುದ್ಧ ಈ ಹೊತ್ತಿಗೆ ಕೌರವ ಕಣ್ಮರೆಯಾದಾಗ ನೃಪಾಲ ಗೋಗರೆದ, ಸಂಜಯ ನನ್ನ ಮಗ ಎಲ್ಲಿ ಹೋದ ಎಲ್ಲಿ ಹೋದ, ಕಂಡು ಬರ್ತೀಯೇನೋ ತಿಳಿದು ಬರ್ತೀಯೇನೋ ಎನ್ನುವ ಹಾಗೆ, ಆತನನ್ನ ಕಾಣಬೇಕು ಎನ್ನುವ ಹಾಗೆ ಕುರುಕ್ಷೇತ್ರ ರಣಧಾರಣಿಯತ್ತ ಬಂದ್ರೆ ನನ್ನ ರಸ ಎಲ್ಲೂ ಕಾಣುತ್ತಾ ಇಲ್ಲ. ಏನು ಮಾಡುವುದು ಏನು ಮಾಡುವುದು? ಒಡೆಯ ಕೌರವೇಶ್ವರ ಚುಚ್ಚುವ ಸ್ಥಿತಿ, ರಕ್ತ ದೋಕುಳಿಯನ್ನ ದಾಟುತ್ತಾ ದಾಟುತ್ತಾ ಹೇಗೋ ಬಂದೆ.
ಭಯವಾಗ್ಲಿಲ್ವೇನು ಇಲ್ಲಿ ಭೂತಗಳ ಕರ್ಚನೆ ನಿನಗೆ ಕೇಳಲಿಲ್ವೇನು ಕುರುಕ್ಷೇತ್ರ ರಣಧಾರಣಿಗೆ ಬರುತ್ತಿರುವ ಕಾಲ ಎಲುಬಿನ ಎಲುಬುಗಳು ಕಾಲಿಗೆ ಮುಳ್ಳಾಗಿ ನಾಟುತ್ತದೆ ಅರಮನೆಯಲ್ಲಿ ಓಡಾಡ್ತಾ ಇದ್ರೆ ಮುತ್ತೈದೆಯರ ಮೂಗುತಿಯೇ ಮುಳ್ಳಾಗಿ ಕಾಲಿಗೆ ನಾಟುತ್ತಿದೆ ಪ್ರಭು ಕುರುಕ್ಷೇತ್ರ ರಣಕ್ಕೆ ಬರುತ್ತಾ ಇದ್ರೆ ಭೂತಗಳ ಬೊಬ್ಬೆ ಕೇಳ್ತಾ ಇದೆ ಅರಮನೆಯಲ್ಲಿ ಓಡಾಡ್ತಾ ಇದ್ರೆ ಭವಿಷ್ಯವು ಕಿವಿಗೆ ಅಪ್ಪಳಿಸುತ್ತಾ ಇದೆ ಪ್ರಭು ಹೇಳಬೇಡ ಸಜ್ಜ ಇಲ್ಲಿ ರಕ್ತ ಧೋಕುಳಿ ಹರಿತಾ ಇದ್ರೆ ಅರಮನೆಯ ನಾರಿಯರು ಒರೆಸಿದ ಸಿಂಧೂರವೇ ರಕ್ತ ಧೋಕುಳಿಯಂತೆ ಹರಿತಾ ಇದೆಯೋ ಜೊತೆಯಲ್ಲಿ ನೀವ್ಯಾರು ನಮ್ಮ ಪಾಲಿಗೆ ಒಡವಿ ಪಾಲಕ ಊರಿಗೆ ಅರಸ ಅಥವಾ ನಾಡ ನಾಳುವವ ಬಹಳಷ್ಟು ಜನ ಸಿಗಬಹುದು ಪ್ರಭು ಆದ್ರೆ ಮಗುವನ್ನ ತಾಯಿಯೊಬ್ಬಳು ಯಾವ ರೀತಿಯಾಗಿ ಸಂರಕ್ಷಿಸ್ತಾಳೋ ಆ ರೀತಿಯಾಗಿ ನಮ್ಮನ್ನೆಲ್ಲ ಸಂರಕ್ಷಿಸಿದವರು ತಾವು ಪಾಲಿಸಿಕೊಂಡು ಬಂದವರು ನಮ್ಮ ಪ್ರಜಾವರ್ಗದವರೆಲ್ಲ ನಿಮ್ಮ ಅಧಿಕಾರದ ಅವಧಿಯಲ್ಲಿ ಸಂತೋಷವನ್ನು ಬಲವನ್ನು ಬೆಂಬಲವನ್ನು ಕಂಡವರಾದ್ದರಿಂದ ನಮ್ಮ ಪಾಲಿಗೆ ಭಾಗ್ಯದಾಯಕನೂ ತಾವು ಹೌದು ಪ್ರಭು ಪಾಂಡವ ದ್ವೇಷ ಎನ್ನುವುದು ಒಂದನ್ನ ಹೊರತುಪಡಿಸಿದ್ರೆ ಮತ್ತೆ ನಿಮ್ಮಲ್ಲಿ ನ್ಯೂನತೆಯನ್ನ ಯಾರು ಕಾಣುವುದಕ್ಕೆ ಸಾಧ್ಯತೆ ಉಂಟು ಹೇಳಿ ಪ್ರಭು ಇಲ್ಲ ಅಂತಹ ಪ್ರಬುದ್ಧ ರಾಜಕಾರಣಿಯೂ ಹೌದು ಮುತ್ಸದ್ದಿಯೂ ಹೌದು ಮಹಾವೀರನೂ ಹೌದು ಆದ್ರೆ ಅಂತಹ ತಾವು ಈ ಹೊತ್ತು ನಮ್ಮನ್ನೆಲ್ಲ ಬಿಟ್ಟು ಏಕಾಂಗಿಯಾಗಿ ಈ ರಣಧಾರಿಣಿಯಲ್ಲಿ ನೀವು ಹೋಗ್ತಾ ಇದ್ದದ್ದನ್ನ ಕಂಡ್ರೆ ನನಗೀ ದಿನದ ನಿಮ್ಮ ಬದುಕಿನ ಕುರಿತಾಗಿ ಯೋಚನೆ ಅಲ್ಲ ಪ್ರಭು ಮತ್ತೆ ಈ ದಿನದ್ದಲ್ಲ ಬಿಡದೆ ಹೂಗಳನ್ನ ಹಾಸಿದವರು ಅಂದಿನ ಕಾಲ ನಾವು ಜೊತೆಯಲ್ಲಿ
ಅಂತಹ ವೈಭವವನ್ನೆಲ್ಲ ಕಂಡಿರುವಂತಹ ನಮ್ಮ ಪಾಲಿಗೆ ಈ ಹೊತ್ತಿನ ಈ ಧಾರಣ ಸ್ಥಿತಿಯನ್ನ ಕಾಣುವಂತಹ ದೌರ್ಭಾಗ್ಯ ನಮ್ಮ ಪಾಲಿಗೆ ಬಂದು ಹೋಯ್ತಲ್ಲ ಪ್ರಭು. ಹರಿಯುತ್ತಿರುವಂತಹ ರಕ್ತ ದೋಕುಳಿಯಲ್ಲಿ ಮಾಂಸ ಮಜ್ಜೆಗಳ ಮಧ್ಯ ನಿನ್ನ ಪಾದವನ್ನ ಇಡುತ್ತಾ ನೀ ಹೋಗುತ್ತಿರುವ ದುರಂತ ದೃಶ್ಯವನ್ನ ಈ ಸಂಜಯ ಕಾಣುವುದಕ್ಕೆ ಇಷ್ಟಪಡುವುದಿಲ್ಲ ಪ್ರಭು, ಇಷ್ಟಪಡುವುದಿಲ್ಲ. ಆದ್ರೆ ಯೋಚಿಸಿ ಪ್ರಭು, ಯೋಚಿಸಿ, ಇಂತಹ ದುರಂತ ಸ್ಥಿತಿ ನಿನ್ನ ಪಾಲಿಗೆ ಬರುತ್ತಿತ್ತೋ ಇಲ್ಲವ ಎಂಬ ಹಾಗೆ ಯೋಚಿಸಿ. ಇಲ್ಲದೆ ಹೋದ್ರೆ ಪಾಂಡವ ದ್ವೇಷವೇ ಬದುಕಿನ ಉಸಿರಾಗಿ ಇರಿಸಿಕೊಂಡೆ ನೀನು. ಅಂತಹ ಕಾಲದಲ್ಲಿಯೂ ಕೃಷ್ಣ ಪರಮಾತ್ಮ ನಿನ್ನಲ್ಲಿಗೆ ಸಂಧಾನಕ್ಕೆಂದು ಬಂದ ಕಾಲ, ಬೇಡ ಕೌರವ ಛಲ ಎನ್ನುವುದು ಬೇಡ, 5 ಗ್ರಾಮವನ್ನಾದರೂ ಕೊಡು, ಇಲ್ಲ ಅರ್ಧ ರಾಜ್ಯವನ್ನಾದರೂ ಕೊಡು ಎಂಬ ಹಾಗೆ ಬೇಡಿದ ನಿನ್ನಲ್ಲಿ ಆ ಕಾಲ, ಅವ ಕೇಳಿದ್ದನ್ನ ನೀನು ಕೊಟ್ಟಿದ್ದಿದ್ರೆ ನಿನ್ನ ವೈಭವಕ್ಕೆ ಯಾವ ತೊಂದರೆಯೂ ಬರ್ತಾ ಇರಲಿಲ್ಲ. ಅದು ನೀನು ಮಾಡಿಕೊಂಡ ತಪ್ಪಲ್ಲವೇ ಪ್ರಭು? ಅಲ್ಲ ಪ್ರಭು, ಅಲ್ಲ, ನಿನ್ನ ತಪ್ಪಲ್ಲವದು. ಇಂಥ ದುರಂತ ಸನ್ನಿವೇಶವನ್ನ ಕಾಣುವುದಕ್ಕೆ ಸಂಜಯ ನಿನ್ನ ಬದುಕಿದ್ದೇನಲ್ಲ ಪ್ರಭು, ಅದು ನನ್ನ ತಪ್ಪು ಪ್ರಭು, ನನ್ನ ತಪ್ಪು. ಹಾಗೆ ಹೇಳ್ಬೇಡುವ ಸಂಜಯ, ಆದ ಗಾಯದ ಮೇಲೆ ಕಾಸಿನ ಸೀಸವನ್ನ ಎರಿಬೇಡುವ ಸಂಜಯ. ಮೊದಲೇ ಸೋಲೆನ್ನುವ ನೋವನ್ನು ಅನುಭವಿಸುತ್ತಿರುವಂತಹ ಈ ದುರ್ಯೋಧನಿಗೆ ಅಂದಿನ ವೈಭೋಗವನ್ನು ನೆನಪು ಮಾಡಿ ನಿನ್ನ ಮಾತು ನನ್ನ ಮನಸ್ಸನ್ನ ಖಾಸಿಗೊಳಿಸಬೇಡ ಮಾತಿನಿಂದ ಸಂಜಯ. ಆದ್ರೆ ಮುಂದೆ ದಾರಿ ಏನು ಅಂತೀವಿ ಪ್ರಭು? ವಿಶಾಲವಾದಂತಹ ವನ ಎನ್ನುವುದನ್ನು
ಫಲ ಭರಿತವಾಗಿದ್ದಾಗ ವೃಕ್ಷಗಳು ಅದೆಷ್ಟೋ ಪ್ರಾಣಿ ಪಕ್ಷಿ ಸಂಕುಲಗಳಿಗೆ ನೆರಳನ್ನು ನೀಡುತ್ತಿರುವಾಗ ಆ ವೃಕ್ಷವನ್ನು ಆಚರಿಸುವ ಆಶ್ರಯಿಸುವ ಅದೆಷ್ಟೋ ಪಕ್ಷಿ ಸಂಕುಲಗಳು ಪಕ್ಷಿ ಸಂಕುಲ ಕಾಡಗಿಚ್ಚಿನಿಂದಲೂ ಭೀಕರು ಸಿಡಿಲಿನಿಂದಲೂ ಕಾಡೊಂದು ವನವನ್ನು ಸುಟ್ಟು ಸರ್ವನಾಶವಾಯಿತು ಅಂತಾದ್ರೆ ಅಲ್ಲಿರುವ ಎಲ್ಲ ಪ್ರಾಣಿ ಪಕ್ಷಿಗಳು ಮತ್ತೊಂದನ್ನ ಆಸರಿಸಿ ಹುಡುಕಿ ಹೋಗುದಿಲ್ವೇನೋ. ಅದೇ ರೀತಿ ಈ ಕುರು ವಂಶದ ಪುಣ್ಯ ಎನ್ನುವುದು ನಶಿಸಿ ಹೋಯ್ತು ಏನೋ, ನಶಿಸಿ ಹೋಯ್ತು ಏನೋ. ಹಾಗಾಗಿ ಇವತ್ತು ಯಾರು ಇಲ್ಲದ ಸುಟ್ಟ ವರದೋಪಾದಿಯಲ್ಲಿ ಏಕಾಂಗಿಯಾಗಿದ್ದವ ಈ ದುರ್ಯೋಧನ ಮಾತ್ರ, ಸಿಂಧೆಯ ದುರ್ಯೋಧನ ಮಾತ್ರ. ಏನು ಮಾಡುವ, ಇದೆಲ್ಲ ಯಾಕೆ ಹೀಗಾಯ್ತು ಅಂತ ಕೇಳಿದ್ರೆ ನನ್ನ ಉತ್ತರ ಒಂದೇ ಸಂಜಯ. ಲಲಾಟ ಲಿಖಿತ ರೀತಂ ಪರಿಮಾರ್ಥ್ಯಂ ಶಕ್ಯತೆ. ಆ ವಿಧಿ ಬರದಂತೆ ಆಗಬೇಕು, ಏನು ಮಾಡುವಾಗಿಲ್ಲ. ಇದೆಲ್ಲ ಇವತ್ತು ಅನುಭವಿಸ್ತಾ ಇದ್ರೆ ಅದಕ್ಕೆ ಕಾರಣ ವಿಧಿ, ವಿಧಿ, ವಿಧಿ. ನಡೆದ ಎಲ್ಲ ದುರಂತ ಘಟನೆಗಳಿಗೂ ವಿಧಿಯೇ ಮೂಲ ಕಾರಣ ಎಂಬ ಹಾಗೆ ಈಗ ಆಡ್ತೀಯ ಪ್ರಭು. ಮೊದಲೊಂದು ಕಾಲದಲ್ಲಿ ಛಲವೇ ಬದುಕಿನ ಉಸಿರು, ಛಲದಂಕ ಚಕ್ರೇಶ್ವರನಾಗಿ ವಿಜೃಂಭಿಸಿದವ ನೀನು. ಅಂತಹ ಛಲ ಎನ್ನುವುದು ಇಂದು ಹಿಂದಿಸಲೀತೆ ಅವರು ಈಡೇರಿಸಲಿಕ್ಕೆ ಜೀವನದಲ್ಲಿ ಆಗದೆ
ಈ ತನ್ನ ಮಗ ಸುಯೋಧನ ಈಡೇರಿಸ್ತಾನೆ ಈಡೇರಿಸ್ತಾನೆ ಎನ್ನುವ ಭರವಸೆಯಲ್ಲೇ ಇವತ್ತುವರೆಗೂ ಅವರು ಬದುಕಿದವರು. ನನ್ನ ಮೇಲೆ ಆ ಭರವಸೆಯನ್ನು ಅವರು ಇಟ್ಟವರು. ಹೇಳು ಸಜ್ಜನ, ನಿಮ್ಮ ಭರವಸೆಯನ್ನ ಕೊನೆ ಉಸಿರು ಸುಯೋಧನ ಇರುವವರೆಗೂ ಈಡೇರಿಸ್ತಾನೆ ಈಡೇರಿಸ್ತಾನೆ ಅಂತ ಹೇಳು ಸಜ್ಜಯ್ಯ. ಹೇಳು ಸರಿ. ಆದ್ರೆ ಯಾವತ್ತೂ ತನ್ನ ಮಡಿಲನ್ನ ಬೆಳಗಿದವ ಬಾಳುವವ ಬೆಳಗುವವ ಎಂಬ ಹಾಗೆ ಆಸೆಯನ್ನ ಹೊತ್ತ ನಿಮ್ಮ ತಾಯಿಗೇನಂತ ಹೇಳಿ ಅಮ್ಮ ಸಜ್ಜಯ್ಯ. ಅಮ್ಮ ಎನ್ನುವ ಎರಡಕ್ಷರದ ಶಬ್ದವೇ ಒಡಲನ್ನ ತುಂಬುತ್ತದೆ, ಒಡಲನ್ನ ತುಂಬುತ್ತದೆ. ಹೆಣ್ಣಾದವಳು ಎಲ್ಲವರಿಗೂ ತಾಯಿಯಾಗುವ ಸೌಭಾಗ್ಯ ಇರ್ತದೆ ಅಂತ ಹೇಳಿಕ್ಕಾಗುದಿಲ್ಲ. ಆದ್ರೆ ನನ್ನವೇ ಮೂರೊಂದು ಮಕ್ಕಳ ತಾಯಿಯಾದರು, ತಾಯಿಯಾದರು ಸುಗರ್ಭೆಯಾದರು. ಏನು ಮಾಡುವ, ತೊಂಬತ್ತೊಂಬತ್ತು ಮಂದಿ ಮಕ್ಕಳನ್ನು ನನ್ನ ತಮ್ಮಂದಿರನ್ನ ನನ್ನ ಆಸೆಗಾಗಿ ನನ್ನ ಛಲಕ್ಕಾಗಿ ಬಲಿ ಕೊಟ್ಟವನು ನಾನು. ಎಂತ ತಾಯಿಗೆ ಆಗಲಿ, ಎಂತ ಎಷ್ಟು ಹತ್ತು ಮಕ್ಕಳಿದ್ದರೂ ಸತ್ತ ಮಕ್ಕಳ ನೋವು ದುಃಖ ಮತ್ತೆ ಮತ್ತೆ ಮರುಕಳಿಸ್ತದಂತೆ. ಪುತ್ರ ಶೋಕ ನಿರಂತರ ಅಲ್ವೇ? ತೊಂಬತ್ತೊಂಬತ್ತು ಮಂದಿ ಮಕ್ಕಳನ್ನ ಕಳೆದುಕೊಂಡ್ರು ಆ ದುಃಖವನ್ನೆಲ್ಲ ಅವಳು ಮರೆತದ್ದು ಬಹುಶಃ ಈ ದುರ್ಯೋಧನ ಮುಖವನ್ನ ನೋಡಿಯು, ಮುಖವನ್ನ ನೋಡಿ. ಹೇಳು ಸಜ್ಜಯ್ಯ, ಹೇಳು. ಹಳೆ ನಿಷ್ಪಾಂಡವ ಪೃಥ್ವಿಯಾಗಿ ಪಾಂಡವರಿಲ್ಲದ ಇಳೆಯನ್ನ ನಿನ್ನ ಮಗ ನಾಳೆ ಆಳ್ತಾನೆ, ಮತ್ತೆ ಸುಯೋಧನಿಗೆ ಭಾಗ್ಯ ಉಂಟು ಸೌಭಾಗ್ಯ ಉಂಟು ಅಂತಾದ್ರೆ ಹಸ್ತಿನಯ ಚಕ್ರ ಪೀಠವನ್ನ ಏರ್ತಾನೆ ಎಂಬ ಭರವಸೆಯ ಮಾತನ್ನ ತಂದೆ ತಾಯಿಗೆ ಹೇಳು. ಪುರ ಜನರೆಲ್ಲರನ್ನು ಇದೇ ರೀತಿ ಸಾಂತ್ವನ ಪಡಿಸು ಸಜ್ಜಯ, ಸಾಂತ್ವನ ಪಡಿಸು ಸಜ್ಜಯ. ನಿನ್ನ ತಂದೆ ತಾಯಿಯಂದಿರನ್ನ ಸಮಾನ ವಯಸ್ಕರಾದ್ದರಿಂದ ನನ್ನ ಬುದ್ಧಿವಂತಿಕೆಯಿಂದ ಅವರಿಗೆ ಸಮಾಧಾನ ಪಡಿಸಿಯೇನು ಪ್ರಭು. ಆದ್ರೆ ಈ ಮನೆಯನ್ನ ಬೆಳಗುವುದಕ್ಕೆ ನಿನ್ನನ್ನೇ ನಂಬಿ ಬಂದವಳು ನಿನ್ನ ಮಡದಿಯಾಗಿರುವಂತಹ ಭಾನುಮತಿ. ಭಾನುಮತಿ ಏನನ್ನೂ ನಿನ್ನಿಂದ ಆಸೆ ಪಟ್ಟವಳಲ್ಲ, ಅಪೇಕ್ಷೆ ಇಟ್ಟವಳಲ್ಲ. ಆದ್ರೆ ತಾನು ಹೊಕ್ಕ ದೇವ ಮಂದಿರದಲ್ಲಿ ನನ್ನ ಮಾಂಗಲ್ಯ ಭಾಗ್ಯವನ್ನೊಂದು ಕರುಣಿಸಿಕೊಳ್ಳು ಎಂಬ ಹಾಗೆ ದೇವರಲ್ಲಿ ಸದಾ ಕ್ಷಣ ಕ್ಷಣಕ್ಕೂ ಬೇಡುತ್ತಿರುವ ಆ ನಿನ್ನ ಮಡದಿಗೆ ಏನಂತ ಉತ್ತರ ಕೊಡ್ಲೋ? ತರುಣಿಗತಿ ಧೈರ್ಯವನ್ನು ನಂಬಿ ಬರುವಳು ಹೆಣ್ಣು ಹೆಂಡತಿ ನನ್ನನ್ನೇ ನಂಬಿದವಳು, ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಏನು ಹೀಗೆ ಅಂತ ಒಂದು ದಿನವೂ ನನ್ನನ್ನು ಪ್ರಶ್ನಿಸಿದವಳು ಅಲ್ಲ. ನನ್ನ ಗುರಿಯೇನೋ ನನ್ನ ಛಲವೇನೋ ಅದಕ್ಕೆ ತನ್ನ ಸಹಕಾರ ಎನ್ನುವುದಾಗಿ ಒಮ್ಮತಿಸಿದವಳು. ಅಂತ ಭಾನುಮತಿಗೆ ಏನಂತ ಹೇಳುವುದು? ಹೇಳು ಸಂಜಯ, ಹೇಳು. ನಿನ್ನ ಮಾಂಗಲ್ಯ ಭಾಗ್ಯ ಎನ್ನುವುದು ಇನ್ನೂ ದೃಢವಾಗಿ ಉಂಟು ಅಂತಾದ್ರೆ, ಈ ದುರ್ಯೋಧನಿಗೆ ಯೋಗ ಭಾಗ್ಯ ಉಂಟು ಅಂತಾದ್ರೆ ನಾಳೆ ಸೂರ್ಯೋದಯಕ್ಕೆ ನಿನ್ನನ್ನ ಕಾಣಲು ಜಯಶಾಲಿಯಾಗಿ ನಿನ್ನ ಗಂಡ ಬರ್ತಾನೆ. ಬಂಗಾರದ ಹರಿವಾಣದಲ್ಲಿ ಮುತ್ತಿನ ಆರತಿಯನ್ನ ಎತ್ತಲಿಕ್ಕೆ ಪಟ್ಟ ಸೀರೆಯನ್ನು ಉಟ್ಟು ಸಿದ್ಧಾಗು ಎನ್ನುವುದಾಗಿ ಹೇಳು. ಸಂಜಯ, ಒಂದು ವೇಳೆ ನಡೆಯುವ ರಣಧಾರಿಣಿಯಲ್ಲಿ ರಣಕಣದಲ್ಲಿ ಈ ಸುಯೋಧನ ಸತ್ತ ಪತಿ ಬರೆಯದ ಆರ್ಯ ನಾರಿಯರ ಸತಿ ಪದ್ಧತಿಯಂತೆ ನನ್ನ ಚಿತೆಯೊಡನೆ ಸಹಗಮನ ಮಾಡಲಿಕ್ಕೆ ಹೇಳು ಸಂಜಯ, ಸಹಗಮನ ಮಾಡಲಿಕ್ಕೆ ಸಂಜಯ. ಏನೋ ನಿಮ್ಮ ಮಾತಿನಿಂದ ನಾನು ಅವಳನ್ನು ಸಮಾಧಾನ ಪಡಿಸಬಹುದು. ಆದ್ರೆ ಇಷ್ಟೆಲ್ಲವನ್ನು ನೀವು ಮಾಡ್ತೇನೆ ಮಾಡ್ತೇನೆ ಅಂತ ಹೇಳುತ್ತಿರುವುದು ನಾಳೆ ನಾಳೆ ಅಲ್ಲಿ ನಾಳೆ ಇಷ್ಟನ್ನ ಮಾಡ್ತೀರಿ ಅಂತಾದ್ರೆ ತಾವು ಈ ಹೊತ್ತೇನು ಮಾಡ್ತೀರಿ ಅಂತ ಕೇಳಬಹುದೇ? ಇದೇ ಸರೋವರ.
ಇವತ್ತಿನ ದಿನವನ್ನು ಉತ್ತರಿಸುವುದು ಹೇಗೆ ಎನ್ನುವ ನಿನ್ನ ಪ್ರಶ್ನೆಯ ಅದೋ ನೋಡು ಸಂಜೆಯ ಬಹುದೂರ ಕುರುಕ್ಷೇತ್ರ ರಣಧಾರಣೆಯಲ್ಲಿ ಸಾಗಿ ಬಂದಂತ ನಾನು ಕಾಣುತ್ತಿರುವ ವೈಶಂಪಾಯನ ನದಿ ತೀರಕ್ಕೆ ಬಂದಿದ್ದೇನೆ. ನನ್ನಜ್ಜ ಭೀಷ್ಮಾಚಾರ್ಯರಿಂದ ಅನುಗ್ರಹಿತವಾದದ್ದು. ಈ ಸರೋವರದಲ್ಲಿಯೇ ಇವತ್ತೊಂದು ದಿನವನ್ನು ಅಡಗಿ ಕಳೆದು ನಾಳಿನ ಸೂರ್ಯೋದಯಕ್ಕೆ ಏನು ಅಂತ ನೋಡ್ತೇನೆ. ಬಹುದೂರ ಬಂದಂತ ನನ್ನ ಎಲ್ಲಿ ಹೋಗಿದ್ದಾನೆ ಇವ ಎಲ್ಲಿ ಹೋಗಿದ್ದಾನೆ ಎನ್ನುವುದಾಗಿ ಭೀಮನ ಬೇವಿನ ಹಾಳುಗಳು ಹುಡುಕುತ್ತಾ ಇರಬಹುದು. ನೀನು ಹೆಚ್ಚು ಸಮಯ ಇಲ್ಲಿ ಕಳೆದೆ ಅಂತಾದ್ರೆ ನಮ್ಮನ್ನೆಲ್ಲಾದ್ರೂ ಅವನ ಬೇವಿನ ಹಾಳುಗಳು ಕಂಡರು ಅಂತಾದ್ರೆ ವಿಷಯವನ್ನ ತಿಳಿಸಿ ಯಾರು ಕಷ್ಟ. ಹಾಗಾಗಿ ಅದಕ್ಕೆ ಬೇಗ ನಾಳೆ ದಿವಸ ಭೀಷ್ಮಾಚಾರ್ಯರು ಅನುಗ್ರಹಿಸಿರುವಂತಹ ಜಲಸ್ತಂಭನ ವಿಧಿಯ ಮುಖೇನವಾಗಿ ಇಲ್ಲಿ ಅಡಿಗೆ ಕುಳಿತುಕೊಳ್ಳುತ್ತೇನೆ. ಆದರೂ ಸರೋವರಕ್ಕೆ ನೇರವಾಗಿ ಅಲ್ಲ ವಿರುದ್ಧವಾಗಿ ಹೋಗ್ತೇನೆ. ಎಲ್ಲಿಯಾದರೂ ಪಾಂಡವರ ಕಡೆಯವರು ಈ ಹೆಜ್ಜೆಯ ಗುರುತನ್ನ ಹಿಡಿದು ನೀರು ಒಳಗೆ ಹೋದ ಹೆಜ್ಜೆ ಹಿಂದೆ ಯಾಕೆ ಬರಲಿಲ್ಲ ಅಂತ ಅನುಮಾನ ಪಟ್ಟರೆ ಹಾಗಾಗಬಾರದು. ಅವರಿಗೆ ಸಂಶಯವೇ ಬರಬಾರದು ಅಂತಾದ್ರೆ ನಾನು ಹಿಂಗಡೆಯಿಂದ ನಡೆದೆ ಅಂತಾದ್ರೆ ಅವ್ರು ಯೋಚಿಸುವುದೇನು? ಯಾರೋ ನೀರನ್ನ ಕುಡಿಲಿಕ್ಕೆ ಬಂದ್ರು ಹಾಗೆ ಹೋದ್ರು ಎನ್ನುವುದಾಗಿ. ಸರಿ 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 ಸರಿ